ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 21ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ ಇವತ್ತು ಕೂಡ ನಮಗೆ ಡೌನ್ ಸೈಡ್ ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ 150 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 70 ಪಾಯಿಂಟ್ಗಳ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಮಾರ್ಕೆಟ್ನಲ್ಲಿ ತುಂಬಾ ವೊಲಟಾಲಿಟಿ ಕಾಣಿಸ್ತಿದೆ. ಸೊ ಮಾರ್ಕೆಟ್ ಎರಡು ಸೈಡ್ ಮೂವ್ ಆಗ್ತಿದೆ. ಆಮೇಲೆ ನಮಗೆ ಡೇ ಕ್ಲೋಸಿಂಗ್ನಲ್ಲಿ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ರೀತಿ ಕಳೆದ 4-5 ಟ್ರೇಡಿಂಗ್ ಸೆಷನ್ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ 86 ಪಾಯಿಂಟ್ಗಳ ಪಾಸಿಟಿವ್ ಸೈಡ್ ಕಾಣಿಸ್ತಿದೆ. ಫ್ರೈಡೇ ಕೂಡ ಅಷ್ಟೇ ಬ್ಯಾಂಕ್ ನಿಫ್ಟಿ ಒಂದು ಗ್ರೀನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಕ್ರೂಡ್ ಆಯಿಲ್ ಪ್ರೈಸಸ್ ಏನಿದೆ ಒಂದು ಬ್ಯಾರಲ್ಗೆ $95 ಕಾಣಿಸ್ತಿದೆ. ಫ್ರೈಡೇ ನಾವು ಗಮನಿಸಿದಾಗ ಒಂದು ಬ್ಯಾರಲ್ಗೆ $92 ಆಗಿತ್ತು. ಸೊ ಉಕ್ರೇನ್ ಮತ್ತು ರಷ್ಯಾದ ಟೆನ್ಷನ್ ಕಮ್ಮಿ ಆಗ್ತಿದೆ ಅಂತ ನಾವು ಅನ್ಕೋತಿದ್ವಿ. ರಷ್ಯನ್ ಮಿಲಿಟರಿ ಫೋರ್ಸಸ್ ಏನಿದೆ ಬಾರ್ಡರ್ನಿಂದ ವಾಪಸ್ ಹೋಗ್ತಿದ್ರು, ಬಟ್ ಮತ್ತೆ ಇಲ್ಲಿ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗ್ತಿರೋದು ಕಾಣಿಸ್ತಿದೆ. ಅಕಸ್ಮಾತ್ ಇದೇನಾದರೂ ಕಂಟಿನ್ಯೂ ಆದರೆ US ಮತ್ತು UK ಕಡೆಯಿಂದ ಕೂಡ ಸ್ಟೇಟ್ಮೆಂಟ್ ಬಂದಿದೆ, ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ಗೆ $100 ಆಗ್ಬೋದು ಅಂತ. ನಮಗೆ ಈ ಕಮಾಡಿಟೀಸ್ ಪ್ರೈಸ್ ಜಾಸ್ತಿ ಆಗ್ತಾ ಹೋದಾಗ ಈಕ್ವಿಟೀಸ್ ಪ್ರೈಸ್ನಲ್ಲಿ ಡ್ರಾಪ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ಈಗ ನಮಗೆ ನೋಡೋದಕ್ಕೆ ಸಿಗ್ತಿರೋದು. ಸೊ ಟ್ರೇಡರ್ಗಳು ಆಯಿಲ್ ಮತ್ತು ಗೋಲ್ಡ್, ಸೊ ಇದರಲ್ಲಿ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಆಚೆ ಹೋಗಿ ಕಮಾಡಿಟಿಗಳಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನಮಗೆ ಈಕ್ವಿಟೀಸ್ ಫಾಲೋ ಆಗೋದು ಕಾಣಿಸುತ್ತೆ. ಹಾಗೆ US ನ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸ್ ಕೂಡ ಹೇಳಿದ್ದಾರೆ, ಯುರೋಪ್ನಲ್ಲಿ ಒಂದು ವಾರ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ, ಅಕಸ್ಮಾತ್ ಈ ರೀತಿ ಏನಾದರೂ ಆದರೆ ನಮ್ಮ ಸಪೋರ್ಟ್ ಉಕ್ರೇನ್ಗೆ ಇರುತ್ತೆ. ಸೊ ರಷ್ಯಾ ಏನಾದರೂ ಇಲ್ಲಿ ಉಕ್ರೇನನ್ನು ಇನ್ವೇಡ್ ಮಾಡಿದ್ರೆ ನಾವು ಉಕ್ರೇನ್ನ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ US ಮತ್ತು ರಷ್ಯಾ ಮಿಲಿಟರಿ ಫೋರ್ಸಸ್ ಯಾವ ರೀತಿ ಇದೆ ಅಂತ. ಸೊ ಅಲ್ಲೇನಾದರೂ ವಾರ್ ನಡೆದ್ರೆ ಬಿಸ್ನೆಸ್ನಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆಗಳು ಇದೆ. ಇದರ ಎಫೆಕ್ಟ್ ಏನಿದೆ ನಮಗೆ ಶೇರ್ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕೆಲವೊಂದಿಷ್ಟು ಅನಲಿಸ್ಟ್ಗಳು ಇನ್ನೂ ನಮಗೆ ಶೇರ್ ಮಾರ್ಕೆಟಲ್ಲಿ 8-10% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಮಾಡಿದ್ದಾರೆ. ಸೊ ನಾವು ಮಾರ್ಕೆಟ್ ಈಗ ಗಮನಿಸಿದಾಗ 17,000 ಲೆವೆಲಲ್ಲಿ ಕಾಣಿಸ್ತಿದೆ. ಇನ್ನೂ 10% ಕರೆಕ್ಷನ್ ಅಂದಾಗ 1,700 ಪಾಯಿಂಟ್ಗಳ ಡೌನ್ ಸೈಡ್ ನಿಫ್ಟಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಜಸ್ಟ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ಸೊ ಹೋಗೇ ಹೋಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ, ಯಾರು ಕೂಡ ಮಾರ್ಕೆಟನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಜಸ್ಟ್ ಇಲ್ಲೇನು ನೆಕ್ಸ್ಟ್ ಈವೆಂಟ್ಗಳು ನಡೆಯುತ್ತೆ. ಸೊ US ನಲ್ಲಿ ರೇಟ್ ಹೈಕ್ ಆಗುತ್ತೆ, ಹಾಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಿದೆ, ವಾರ್ನ ಟೆನ್ಷನ್ ಕೂಡ ಇದೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ಕರೆಕ್ಷನ್ ಬರ್ಬೋದು ಅನ್ನೋದು ಅನಲಿಸ್ಟ್ಗಳ ವಾದ ಆಗಿರುತ್ತೆ. ಅಷ್ಟೇ ಅಲ್ಲದೆ LIC ನ IPO ಕೂಡ ನಮಗೆ March 10ರ ವೇಳೆಗೆ ಬರುವಂಥ ಸಾಧ್ಯತೆ ಇದೆ. ಸೊ ಆ IPOನ ಸೈಜನ್ನು ಕೂಡ ನಾವು ಗಮನಿಸಿದಾಗ 65,000 ಕೋಟಿ ಅಮೌಂಟ್ ಬೇಕಾಗುತ್ತೆ LIC ಫುಲ್ಲಿ ಸಬ್ಸ್ಕ್ರೈಬ್ ಆಗೋದಕ್ಕೆ. ಅದಕ್ಕೆ ಜನ ಇಲ್ಲಿ ಮಾರ್ಕೆಟಿಂದ ದುಡ್ಡನ್ನು ತೆಗಿತಿದ್ದಾರೆ ಅನ್ನುವಂಥ ವಾದ ಕೂಡ ಇದೆ. ಹಾಗೆ FIIs ಕಂಟಿನ್ಯೂಸ್ ಆಗಿ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಸೊ ಅವರು ಮೇಜರ್ ಆಗಿ ಸೆಲ್ ಮಾಡ್ತಿರೋದು IT ಸ್ಟಾಕ್ಗಳನ್ನು. IT ಸ್ಟಾಕ್ಗಳು ತುಂಬಾ ರನ್ ಆಗಿತ್ತು, ಸೊ ವ್ಯಾಲ್ಯೂಯೇಷನ್ ಕೂಡ ಎಕ್ಸ್ಪೆನ್ಸಿವ್ ಇತ್ತು. ಆ ಕಾರಣದಿಂದ IT ಸ್ಟಾಕ್ಗಳಲ್ಲಿ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಸೊ ಅವರು ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಿದೆ. ಬ್ಯಾಂಕಿಂಗ್ ಸೆಕ್ಟರ್ ಅಷ್ಟೇ ಅಲ್ಲದೆ ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಆಗಿರ್ಬೋದು ಅಥವಾ ಫಾರ್ಮಾಸ್ಯುಟಿಕಲ್, ಟೆಕ್ಸ್ಟೈಲ್, ಸೊ ಈ ಎಲ್ಲ ಸೆಕ್ಟರ್ಗಳಲ್ಲಿ FIIs ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. IT ಸೆಕ್ಟರ್, ಆಯಿಲ್ ಆ್ಯಂಡ್ ಗ್ಯಾಸ್, ಇನ್ಶೂರೆನ್ಸ್, ಸೊ ಈ ಎಲ್ಲ ಸೆಕ್ಟರ್ಗಳಿಂದ ದುಡ್ಡನ್ನು ಆಚೆ ತೆಗಿತಿದ್ದಾರೆ. ಹಾಗೆ ಇವರು January 2nd $35,160 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ಹಾಗೆ February 1st ಕೂಡ ಅಷ್ಟೇ $13,000 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ಸೊ FIIs ಇಲ್ಲಿ ಮಾರ್ಕೆಟಿಂದ ದುಡ್ಡನ್ನು ಆಚೆ ತೆಗಿತಿರೋದ್ರಿಂದ ಕೂಡ ಮಾರ್ಕೆಟ್ನಲ್ಲಿ ನಮಗೆ ಪ್ಯಾನಿಕ್ ಕಾಣಿಸ್ತಿದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಇವತ್ತು ನಮಗೆ ವಿಪ್ರೋ ಮತ್ತು ಇನ್ಫೋಸಿಸ್ ಟಾಪ್ ಗೇನರ್ಸ್ ಆಗಿ ಕಾಣಿಸ್ತಿದ್ದಾರೆ. IT ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಿದೆ. ಬಟ್ ಟಾಪ್ ಲೂಸರ್ಸನ್ನು ನಾವು ಗಮನಿಸಿದಾಗ TCS ಇಲ್ಲಿ ನಮಗೆ ಟಾಪ್ ಲೂಸರ್ ಸೆಗ್ಮೆಂಟಲ್ಲಿ ಕಾಣಿಸ್ತಿದೆ. ಬಟ್ ಇನ್ಫೋಸಿಸ್ ಮತ್ತು ವಿಪ್ರೋ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ITC ಸನ್ಫಾರ್ಮದಲ್ಲೂ ಕೂಡ ನಮಗೆ ಹತ್ತಿರ 2%ನಷ್ಟು ಕರೆಕ್ಷನ್ ಕಾಣಿಸ್ತಿದೆ. ITC ಮತ್ತೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ನ ನಂತರ ರಿಸಲ್ಟ್ ಎಲ್ಲ ಮುಗಿಯಿತು, ಸೊ ಮತ್ತೆ 200 ಲೆವೆಲ್ ಹತ್ರ ಹೋಗ್ತಿದೆ. TCS ಅಲ್ಲಿ ನಮಗೆ 2%ನಷ್ಟು ಕರೆಕ್ಷನ್ ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ, ಸೊ ಕಂಪನಿ ರೆಕಾರ್ಡ್ ಡೇಟ್ ಸೆಟ್ ಮಾಡಿದ್ರು ಬೈಬ್ಯಾಕ್ಗೋಸ್ಕರ. ಸೊ ಬೈಬ್ಯಾಕ್ ರೆಕಾರ್ಡ್ ಡೇಟ್ ಏನಿದೆ 23ನೇ ತಾರೀಕು ಇದೆ. ಸೊ 22 ನಾಳೆ ಆಗಿರೋ ಕಾರಣ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು ಶೇರ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ. ಸೊ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 23ನೇ ತಾರೀಕು ದಿನದಂದು ಇದ್ದರೆ ಸೊ ನೀವು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ಬೋದಾಗುತ್ತೆ. ಸೊ ಈ ರೀತಿ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ನ್ಯೂಸ್ ಇರೋ ಕಾರಣ ಶೇರ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬರ್ಬೋದು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದರು. ಬೆಳಗಿನ ಓಪನಿಂಗನ್ನು ಕೂಡ ನಾವು ಗಮನಿಸ್ಬೋದು, ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅಲ್ಲಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಕಾಣಿಸ್ತಿದೆ. ಸೊ ಎಲ್ಲ ಏನು ಅಂದ್ಕೊಂಡಿದ್ರು, ಸೊ ಇವತ್ತು ಒಳ್ಳೆ ಒಂದು ಬೈಯಿಂಗ್ ಬರ್ಬೋದು TCS ನಲ್ಲಿ ಅಂತ. ಬಟ್ ಆಪರೇಟರ್ಸ್ ಇಲ್ಲಿ ರಿವರ್ಸ್ ಗೇಮನ್ನು ಆಡಿದ್ದಾರೆ. ಸೊ ಇಲ್ಲಿ ಅವರು ಶಾರ್ಟ್ ಸೆಲ್ಲಿಂಗನ್ನು ಮಾಡಿರ್ತಾರೆ ಅಥವಾ ಒಂದು ಪ್ರಾಫಿಟ್ ಬುಕಿಂಗನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಕಾರಣದಿಂದ ನಮಗೆ ಶೇರ್ಗಳಲ್ಲಿ ಒಂದು ಫಾಲ್ ಕಾಣಿಸ್ತಿದೆ. ಸೊ ಈ ರೀತಿ ಮಾರ್ಕೆಟಲ್ಲಿ ಆಗ್ತಿರುತ್ತೆ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅದರ ಉಲ್ಟಾ ನಮಗೆ ಆಗೋದು ಕಾಣಿಸುತ್ತೆ.
ಹಾಗೆ ಇಲ್ಲಿ ಬೈಬ್ಯಾಕ್ ಡೀಟೇಲ್ಸನ್ನು ನಾವು ಗಮನಿಸಿದಾಗ, ಸೊ ಇದನ್ನು ಮುಂಚೆ ಕೂಡ ಡಿಸ್ಕಸ್ ಮಾಡಿದ್ವಿ, 18,000 ಕೋಟಿ ಅಮೌಂಟ್ನ ಶೇರ್ಗಳನ್ನು ಇವರು ಬೈ ಮಾಡ್ತಿದ್ದಾರೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದಾಗ 3,700 ಹತ್ರ ಈಗ ಟಿ ಸಿ ಎಸ್ ಟ್ರೇಡ್ ಆಗ್ತಾ ಇದೆ. ಸೊ ಟಿ ಸಿ ಎಸ್ ಬೈಬ್ಯಾಕ್ ಅನೌನ್ಸ್ ಮಾಡಿರೋದು 4,500 ರೂಪಾಯಲ್ಲಿ. ಸೊ ಒಂದು ಶೇರ್ಗೆ 800 ರೂಪಾಯಿಲ್ಲಿ ನಮಗೆ ಪ್ರಾಫಿಟ್ ಕಾಣಿಸುವಂಥ ಸಾಧ್ಯತೆ ಇದೆ. ಆದರೂ ಇಲ್ಲಿ ಏನಕ್ಕೆ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ ಅಂದರೆ, ಸೊ ಇಲ್ಲಿ ನಮಗೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಅಂದರೆ ಟಿ ಸಿ ಎಸ್ ಎಲ್ಲ ಶೇರ್ಗಳನ್ನು ಬೈ ಮಾಡ್ಕೊಳ್ಳೋದಿಲ್ಲ, ಅವರು ಒಂದು ಅಕ್ಸೆಪ್ಟೆನ್ಸ್ ರೇಷಿಯೋನ ಸೆಟ್ ಮಾಡ್ತಾರೆ. ಸೊ ಅದು ನಮಗೆ ಬೈಬ್ಯಾಕ್ ಪೀರಿಯಡ್, ಅಂದರೆ ನಾವೇನು ಬೈಬ್ಯಾಕ್ಗೆ ಅಪ್ಲೈ ಮಾಡ್ತೀವಿ ಅದಾದಮೇಲೆ ಡಿಸೈಡ್ ಆಗುತ್ತೆ ಎಷ್ಟು ಜನ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿದ್ದಾರೆ, ಅದ್ರ ಬೇಸಿಸ್ ಮೇಲೆ ನಮಗೆ ಅಕ್ಸೆಪ್ಟೆನ್ಸ್ ರೇಷಿಯೋ ಸೆಟ್ ಆಗೋದು ಕಾಣಿಸುತ್ತೆ. ಹಾಗೆ ಇಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ಗಳಿಗೆ 15% ಒಂದು ಸ್ಟೇಕನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಟೋಟಲ್ ಬೈಬ್ಯಾಕ್ ಏನಿದೆ 18,000 ಕೋಟಿಯದ್ದು. ಸೊ ಅದರಲ್ಲಿ 15% ಏನಿದೆ ಅದು 2 ಲಕ್ಷಕ್ಕೂ ಕಮ್ಮಿ ಅಮೌಂಟನ್ನು ಯಾರು ಇನ್ವೆಸ್ಟ್ ಮಾಡಿರ್ತಾರೆ ರೀಟೇಲ್ ಇನ್ವೆಸ್ಟರ್ಸ್ ಅಂಥವ್ರಿಗೆ ಅಲೋಕೇಟ್ ಆಗಿರುತ್ತೆ. ಸೊ ನಮ್ಮ 60 ಲಕ್ಷ ಶೇರ್ಗಳು ಏನಿದಾವೆ ಅಂದರೆ ರೀಟೇಲ್ ಇನ್ವೆಸ್ಟರ್ಸ್ನ 60 ಲಕ್ಷ ಶೇರ್ಗಳನ್ನು ಟಿ ಸಿ ಎಸ್ ಬೈ ಮಾಡ್ಕೋತಾರೆ. ಸೊ ಇಲ್ಲಿ ಅಕ್ಸೆಪ್ಟೆನ್ಸ್ ರೇಷಿಯೋ ನಾವು ಗಮನಿಸಿದಾಗ ಮೋತಿಲಾಲ್ ಓಸ್ವಾಲ್ 30-50% ಇರ್ಬೋದು ಅಂತ ಹೇಳಿದ್ದಾರೆ. 30-50% ಅಂತ ನಾವು ಅಂದಾಗ, ಅಂದರೆ ನಿಮ್ಮ ಹತ್ರ ಏನಾದರೂ 10 TCS ಶೇರ್ಗಳಿದ್ದು, ಸೊ 10 ಶೇರ್ಗಳನ್ನು ನೀವು ಬೈಬ್ಯಾಕಲ್ಲಿ ಕೊಡ್ತೀರಾ ಅಂತ ಡಿಸೈಡ್ ಮಾಡಿಕೊಂಡ್ರೆ 3-5 ಶೇರ್ಗಳನ್ನು ಟಿ ಸಿ ಎಸ್ ಬೈಬ್ಯಾಕ್ ಮಾಡ್ಕೋಬೋದು, 10 ಅವರು ಬೈ ಮಾಡ್ಕೊಳ್ಳೋದಿಲ್ಲ. ಸೊ ಈ ರೀತಿ ಅಕ್ಸೆಪ್ಟೆನ್ಸ್ ರೇಷಿಯೋ ಸೆಟ್ ಆಗುತ್ತೆ. ತುಂಬ ಜನ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದಾಗ ಅಕ್ಸೆಪ್ಟೆನ್ಸ್ ರೇಷಿಯೋ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅವರು ಟೋಟಲ್ ಆಗಿ ರೀಟೇಲ್ ಇನ್ವೆಸ್ಟರ್ಸ್ಗಳಿಂದ ಬೈ ಮಾಡ್ಕೊಡ್ತಿರೋದು 60 ಲಕ್ಷ ಶೇರ್ಗಳನ್ನು. ಸೊ ಇಲ್ಲಿ ನೋಡ್ತಾರೆ ಅವರು ಎಷ್ಟು ಶೇರ್ಗಳು ಬಂದಿದೆ ಬೈಬ್ಯಾಕಲ್ಲಿ ಅಂತ, ಅದರ ಒಂದು ಬೇಸಿಸ್ನ ಮೇಲೆ ಅವರು ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಕೋತಾರೆ. ಬಟ್ ನಿಮ್ಮ ಹತ್ರ ಶೇರ್ಗಳು ಇದ್ದರೆ ಖಂಡಿತವಾಗ್ಲೂ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ಬೋದಾಗುತ್ತೆ. ಅಕಸ್ಮಾತ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಕಂಟಿನ್ಯೂ ಮಾಡ್ಬೋದು, ಬಟ್ ಸ್ಟಿಲ್ ಒಳ್ಳೆ ಒಂದು ಆಪರ್ಚುನಿಟಿದು, ಒಳ್ಳೆ ಒಂದು ಪ್ರಾಫಿಟನ್ನು ಕೂಡ ಮಾಡ್ಕೋಬೋದು. ಒಂದು ಶೇರ್ನ ಮೇಲೆ ನಿಮಗೆ 700-800 ರೂಪಾಯಿ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾವ ರೀತಿ ಬೈಬ್ಯಾಕಲ್ಲಿ ಅಪ್ಲೈ ಮಾಡಬೇಕು ಅದನ್ನು ನಾನು 23ನೇ ತಾರೀಕು ನಿಮಗೆ ತಿಳಿಸ್ಕೊಡ್ತೀನಿ. ಇಂಡಿಗೋ ಶೇರ್ ಪ್ರೈಸಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ರಾಕೇಶ್ ಗಂಗ್ವಾಲ್, ಸೊ ಇಂಡಿಗೋದ ಕೋಫೌಂಡರ್ ಯಾರಿದ್ದಾರೆ, ಸೊ ಅವರು ರೆಸಿಗ್ನೇಷನನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಮೋಟರ್ಸ್ ಆಗಿರ್ಬೋದು, ಸಿಇಒ ಆಗಿರ್ಬೋದು, ಅಥವಾ ಫೌಂಡರ್ಗಳಾಗಿರ್ಬೋದು, ಕಂಪನಿಯ ಮೇಜರ್ ಶೇರ್ ಹೋಲ್ಡರ್ ಈ ರೀತಿ ರೆಸಿಗ್ನೇಷನನ್ನು ಕೊಟ್ಟಾಗ ಅವರು ತಮ್ಮ ಶೇರ್ಗಳನ್ನು ಸೆಲ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅಲ್ಲಿ ನಮಗೆ ಶೇರಲ್ಲಿ ಪ್ಯಾನಿಕ್ ಬರುವಂಥ ಸಾಧ್ಯತೆ ಇರೋ ಕಾರಣದಿಂದ ಶೇರ್ಗಳಲ್ಲಿ ಡೌನ್ ಸೈಡ್ ಕಾಣಿಸುತ್ತೆ, ಇದು ಶೇರ್ಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಸೊ ಆ ಕಾರಣದಿಂದ ಮಾರ್ನಿಂಗ್ ಸೆಷನಲ್ಲಿ ಸ್ವಲ್ಪ ಪ್ಯಾನಿಕ್ ಇತ್ತು, ಬಟ್ ಶೇರ್ಸ್ ರಿಕವರ್ ಆಗಿದೆ. ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸಲ್ಲಿ ಕೂಡ ನಮಗೆ ಒಂದು ಫ್ಲಾಟ್ ಕ್ಲೋಸಿಂಗ್ ಕಾಣಿಸ್ತಿದೆ, ಬಟ್ ಇಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ರಷ್ಯಾದ ಫಾರ್ಮಸ್ಯೂಟಿಕಲ್ ಪ್ರೊಡಕ್ಷನ್ ಕಂಪನಿ ಬಿನೋಫಾರ್ಮಾ ಡಾಕ್ಟರ್ ರೆಡ್ಡಿಸ್ನ 2 ಆಂಟಿಬ್ಯಾಕ್ಟೀರಿಯಲ್ಸ್ ಏನಿದೆ ಸಿಪ್ರೋಲೇಟ್ ಮತ್ತು ಲೆವೊಲೇಟ್, ಸೊ ಈ 2 ಬ್ರ್ಯಾಂಡ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಇದರ ಒಂದು ಡೀಲ್ ನಡೆದಿದೆ. ಸೊ ಇದು ಡಾಕ್ಟರ್ ರೆಡ್ಡಿಸ್ಗೆ ಪಾಸಿಟಿವ್ ಆಗಿ ಇರುತ್ತೆ. ಸೊ ಬೆಳಗಿನ ಸೆಷನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಮಾರ್ಕೆಟ್ ಡೌನ್ ಆಗ್ತಾ ಆಗ್ತಾ ಸೊ ಇಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ, ಬಟ್ ಲಾಂಗ್ ಟರ್ಮಲ್ಲಿ ಇದೊಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಈ ರೀತಿಯ ಡೀಲ್ಗಳು ನಮಗೆ ಫಾರ್ಮಾ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ತಾವೇನು ಪ್ರೊಡಕ್ಷನನ್ನು ಮಾಡಿರ್ತಾರೆ ಅದನ್ನು ಬೇರೆ ಫಾರ್ಮಾಗೆ ಅದರ ಫಾರ್ಮುಲಾವನ್ನು ಕೊಡ್ತಾರೆ, ಅದೇ ರೀತಿ ಅವರು ಬೇರೆಯವರಿಂದ ಫಾರ್ಮುಲಾಗಳನ್ನು ಪಡ್ಕೊಂಡು ಸೊ ಆ ಒಂದು ಆ್ಯಂಟಿಬ್ಯಾಕ್ಟೀರಿಯಲ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಔಷಧಿಗಳಾಗಿರ್ಬೋದು ಸೊ ಅದನ್ನು ಅವರು ತಯಾರು ಮಾಡ್ತಾರೆ. ಸೊ ಈ ರೀತಿ ನಮಗೆ ಫಾರ್ಮಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ, ಬಟ್ ಇದೊಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ಗೆ. ಹಾಗೆ ಅಂಬುಜ ಸಿಮೆಂಟ್ನ ರಿಸಲ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು, ಪ್ರಾಫಿಟ್ನಲ್ಲಿ 55%ನಷ್ಟು ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಶೇರ್ ಪ್ರೈಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಿಟಿ ಇಲ್ಲಿ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ದಾರೆ, 435 ಟಾರ್ಗೆಟನ್ನು ಇವರು ಮೊದಲು ಕೊಟ್ಟಿದ್ರು, ಸೊ ಅದನ್ನು ಈಗ 365ಕ್ಕೆ ಇಳಿಸ್ತಾ ಇದ್ದಾರೆ. ಅದೇ ರೀತಿ ಸಿ ಎಲ್ ಎಸ್ ಎ ಕೂಡ ಅಷ್ಟೇ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ದಾರೆ, 390 ಟಾರ್ಗೆಟನ್ನು ಇವರು ಕೊಡ್ತಿದ್ದಾರೆ, ಮೊದಲು 440 ಟಾರ್ಗೆಟನ್ನು ಕೊಟ್ಟಿದ್ರು. ಜೆಫ್ರೀಸ್ ಕೂಡ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ದಾರೆ, ಬಟ್ ಬೈ ಕಾಲನ್ನು ಕೊಟ್ಟಿದ್ದಾರೆ, ಸೊ 425 ಟಾರ್ಗೆಟನ್ನು ಇಲ್ಲಿ ಜೆಫ್ರೀಸ್ ಕೊಡ್ತಾ ಇದ್ದಾರೆ. ಹಾಗೆ ಪ್ರಭುದಾಸ್ ಲೀಲಾದರ್ ಕೂಡ ಅಷ್ಟೇ, ಸೊ ನಮಗೆ ಎಬಿಟ್ಟ ಮಾರ್ಜಿನ್ ಸ್ವಲ್ಪ ಡೌನ್ ಆಗಿರೋದು ಕಾಣಿಸ್ತಿದೆ, ಬಟ್ ಸ್ಟಿಲ್ ಸ್ಟಾಕ್ಗಳನ್ನು ಬೈ ಮಾಡ್ಬೋದು, 390 ಟಾರ್ಗೆಟನ್ನು ಇವರು ಸೆಟ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಈ ಟಾರ್ಗೆಟ್ಸ್ ಏನಿದೆ, ಇದು 1 ವರ್ಷಕ್ಕೆ ಆಗಿರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದಾಗ 340 ಹತ್ರ ಇದೆ. ಸೊ ಟಾರ್ಗೆಟ್ ಏನಿದೆ, ಸೊ ಆಲ್ಮೋಸ್ಟ್ ನಮಗೆ ಆವರೇಜ್ ಮಾಡಿದಾಗ ಒಂದು 400 ಟಾರ್ಗೆಟ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಪೇಟಿಎಂನಲ್ಲಿ ಕೂಡ 2 ಬ್ರೋಕರೇಜ್ಗಳು ಇಲ್ಲಿ ತಮ್ಮ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಸೊ ಮೇಜರಾಗಿ ICICI ಸೆಕ್ಯುರಿಟೀಸ್ 1352 ಟಾರ್ಗೆಟನ್ನು ಇವರು ಕೊಡ್ತಿದ್ದಾರೆ. ಸೊ ಕಂಪನಿಯ ರೆವೆನ್ಯೂ ಇನ್ಕ್ರೀಸ್ ಆಗ್ತಿದೆ, ಬಟ್ ಕಂಪನಿ ಲಾಸನ್ನು ಮಾಡ್ತಿದ್ದಾರೆ, ಬಟ್ ಮುಂದಿನ ದಿನದಲ್ಲಿ ಇವರು ಪ್ರಾಫಿಟ್ನತ್ತ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸೊ ಆ ಕಾರಣದಿಂದ ನಾವು ಟಾರ್ಗೆಟನ್ನು ರೈಸ್ ಮಾಡ್ತಿದ್ದೀವಿ. ಹಾಗೆಯೇ ಆ್ಯಾವ್ರೇಜ್ ರೆವೆನ್ಯೂ ಪರ್ ಯೂಸರ್ ಏನಿದೆ, ಸೊ ಅದು ಕೂಡ ನಮಗೆ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಆ ಕಾರಣದಿಂದ ಈ ಒಂದು ಟಾರ್ಗೆಟನ್ನು ನಾವು ಕೊಡ್ತಿದ್ದೀವಿ ಅಂತ ICICI ಸೆಕ್ಯುರಿಟೀಸ್ ಹೇಳಿದ್ದಾರೆ. ಹಾಗೆ ಗೋಲ್ಡ್ಮನ್ ಸ್ಯಾಶಸ್ ಕೂಡ ಅಷ್ಟೇ ಒಂದು ಬೈ ಟಾರ್ಗೆಟನ್ನು ಇಲ್ಲಿ ಕೊಡ್ತಿದ್ದಾರೆ, 1460 ಟಾರ್ಗೆಟನ್ನು ಅವರು ಸೆಟ್ ಮಾಡಿದ್ದಾರೆ. ಬಟ್ ಮೆಕ್ವೆರಿಲಿ
700 ರೂಪಾಯಿ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಸೊ ನಾವು ಶೇರ್ ಪ್ರೈಸ್ ಅನ್ನು ನೋಡಿದಾಗ 800 ರೂಪಾಯಿ ಅಥವಾ ಈಗ ನಮಗೆ ಪೇಟಿಎಂ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ನೋಡಬೇಕಾಗುತ್ತೆ ಯಾವ ಒಂದು ಬ್ರೋಕರೇಜ್ನ ಟಾರ್ಗೆಟ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಬೋದು ಮುಂದಿನ ಎರಡು ಕ್ವಾರ್ಟರ್ಗಳಲ್ಲಿ ಅಂತ. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಂತಹ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.